ಹಲೋ ಗೈಸ್, ವೆಲ್ಕಮ್ ಟು ಅಪೂರ್ವ ಅಡುಗೆ ಮನೆ. ಇವತ್ತು ನಾನು ಹೇಳ್ಕೊಡ್ತಾ ಇರೋ ರೆಸಿಪಿ ಆನಿಯನ್ ರಿಂಗ್ಸ್, ಅಂದರೆ ಈರುಳ್ಳಿನ ಇಟ್ಕೊಂಡು ಒಂದು ಸ್ನ್ಯಾಕ್ ಮಾಡ್ಕೊಳ್ಳೋದು. ತುಂಬ ಟೇಸ್ಟಿಯಾಗಿರುತ್ತೆ, ಕ್ವಿಕ್ಕಾಗಿ ರೆಡಿಯಾಗುತ್ತೆ. ಈ ರೆಸಿಪಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲು ಒಂದು ಬೌಲ್ಗೆ ನಾನು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಕಾರ್ನ್ಫ್ಲೋರ್ ಇಲ್ಲಾಂದರೆ ನೀವು ಅಕ್ಕಿ ಹಿಟ್ಟು 2 ಸ್ಪೂನಷ್ಟು ಹಾಕ್ಕೊಳ್ಳಿ. ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ. 1 ಟೀಸ್ಪೂನಷ್ಟು ಗಾರ್ಲಿಕ್ ಪುಡಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಪುಡಿ. ಅದಿಲ್ಲ ಅಂತ ಅಂದರೆ ನೀವು ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೋದು. 1 ಟೀಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ಇವಾಗ ಮೊದಲು ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 1 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆನ ಲೈಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಬೋಂಡ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೊಳ್ಳಿ. ನಾನು ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನಿಮಗೆ ನೋಡಿ. ಈ ಕನ್ಸಿಸ್ಟೆನ್ಸಿನಲ್ಲಿ ಇದಿರಬೇಕು. ನೆಕ್ಸ್ಟ್ ಇವಾಗ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನಲ್ಲಿ ಇಷ್ಟು ದಪ್ಪಾಗಿ ಕಟ್ ಮಾಡಿಕೊಂಡು ರೌಂಡ್ ರೌಂಡ್ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಮಧ್ಯದಲ್ಲಿ ಉಳಿದಿದ್ದನ್ನ ನೀವು ಬೇರೆ ಯಾವುದಾದ್ರೂ ರೆಸಿಪಿಗೆ ಯೂಸ್ ಮಾಡ್ಕೋಬೋದು. ಇಲ್ಲಿ ಒಂದು ಪ್ಲೇಟಿಗೆ ನಾನು ಬ್ರೆಡ್ ಕ್ರಮ್ಸ್ ಹಾಕ್ಕೊಂಡಿದ್ದೀನಿ ಮತ್ತು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಮೈದಾ ಹಿಟ್ಟಿಗೆ ಅರ್ಧ ಟೀಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಕ್ಕೊಂಡಿದ್ದೀನಿ. ಬ್ರೆಡ್ ಕ್ರಮ್ಸಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಎರಡನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಈರುಳ್ಳಿನ ಫಸ್ಟು ಮೈದಾ ಹಿಟ್ಟಿನ ಪುಡಿ ಒಳಗಡೆ ಎತ್ಕೊಂಡು, ನಾವು ರೆಡಿ ಮಾಡ್ಕೊಂಡಿದ್ದ ಬ್ಯಾಟರ್ ಒಳಗಡೆ ಎತ್ಕೊಂಡು ಎಕ್ಸ್ಟ್ರಾನ ತೆಕ್ಕೊಂಡು ಬ್ರೆಡ್ ಕ್ರಮ್ಸ್ ಒಳಗಡೆ ಹಾಕ್ಕೊಳ್ಳಿ. ಬ್ರೆಡ್ ಕ್ರಮ್ಸ್ ರೆಸಿಪಿನ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ, ಅಥವಾ ರೆಡಿಮೇಡ್ ಬ್ರೆಡ್ ಕ್ರಮ್ಸ್ ಇದ್ದರೆ ನೀವು ಅದನ್ನು ಕೂಡ ಮಾಡ್ಕೋಬೋದು. ಸೊ ಇನ್ನೊಂದು ನಾನು ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಅದು ರೆಡಿ ಇದೆ. ಡೈರೆಕ್ಟಾಗೂ ಇದನ್ನು ಕರ್ಕೋಬೋದು, ಅಥವಾ 15 ನಿಮಿಷ ನೀವು ಫ್ರಿಜ್ಜಲ್ಲಿಟ್ಟು ಕರ್ಕೊಂಡ್ರೆ ಚೆನ್ನಾಗಿ ಸೆಟ್ಟಾಗಿರುತ್ತೆ. ಎಣ್ಣೆ ಒಂದ್ಸರಿ ನೀಟಾಗಿ ಕಾದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನೆಲ್ಲ ಹಾಕ್ಕೊಳ್ಳಿ. 1 ನಿಮಿಷ ಆದಮೇಲೆ ಲೈಟಾಗಿ ಇದನ್ನು ತಿರುಗಿಸ್ಕೊಳ್ಳಿ. ಮ್ಯಾಕ್ಸಿಮಮ್ 4-5 ನಿಮಿಷದೊಳಗಡೆ ಇದು ರೆಡಿಯಾಗತ್ತೆ ನೋಡಿ. ಈ ಕಲರ್ ಬಂದಮೇಲೆ ಇದನ್ನು ಕೆಚಪ್ ಜೊತೆ ಅಥವಾ ಮಯೋನೀಸ್ ಜೊತೆ ಸರ್ವ್ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವತ್ತು ನಾನು ಮಾಡಿದ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.